ಯಾಕೆ ಪಾಪರ್ ಆಗಿದೆಯಾ? ನಮ್ಮ ರಾಜ್ಯದ ಕ್ರೀಡಾ ಇಲಾಖೆಗೆ ಎಂಥ ಬಡತನ ಬಂದಿದೆ, ಅದು ಎಷ್ಟು ಪಾಪರ್ ಆಗಿದೆ ಅಂದರೆ ಕ್ರೀಡಾಪಟುಗಳಿಗೆ ಒಂದು ಸಲಕರಣೆ ಕೊಡುವಷ್ಟು ಯೋಗ್ಯತೆ ಇವರ ಹತ್ರ ಇಲ್ಲ. ಇಲ್ಲಿ ಖುದ್ದು ತಾವೇ ತಮ್ಮಲ್ಲಿ ಪ್ರತಿಭೆ ಇದೆ, ಹಾಗಾಗಿ ನಮ್ಮ ಹಣೆ ಬರ, ಈ ನಾಡಿಗೋಸ್ಕರ ನಾವು ದುಡಿಬೇಕಾಗುತ್ತೆ, ಈ ನಾಡಿನ ಹೆಮ್ಮೆಗೋಸ್ಕರ ನಾವು ಪ್ರಾಕ್ಟೀಸ್ ಮಾಡಬೇಕು, ಈ ನಾಡಿಗೆ ಒಂದು ಪದಕ ತರಬೇಕು, ಈ ನಮ್ಮ ನಾಡಿನ ಈ ದೇಶದ ಕೀರ್ತಿ ಪತಾಕೆಯನ್ನು ಹಾರಿಸ್ಬೇಕು ಅಂದರೆ ನಾವು ಬೇಕಾದಷ್ಟು ಇಕ್ವಿಪ್ಮೆಂಟನ್ನು ನಾವೇ ತೊಗೊಂಡು ಬರಬೇಕು. ನೀವಿಲ್ಲಿ ನೋಡ್ತಿರ್ಬೋದು, ಇವೆಲ್ಲ ಡಬ್ಬಗಳನ್ನು ನೋಡ್ತಿರ್ಬೋದು. ಈ ಡಬ್ಬಗಳು ಏನು ಸರ್ಕಾರ, ಇದರೊಳಗೆಲ್ಲ ಇಕ್ವಿಪ್ಮೆಂಟ್ಸ್, ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ಸ್ಗಳಿವೆ. ಇಲ್ಲಿ ನೀವು ಇಲ್ಲಿ ಕಟ್ಟಾಕಿರೋದೆಲ್ಲ ನೋಡ್ಬೋದು ನೋಡಿ. ಇಲ್ಲಿ ಇಲ್ಲಿಲ್ಲ ಬೀಗ ಹಾಕಿ ಪಾಪ ಇನ್ನು ಎಲ್ಲಿ ಯಾರಾದರೂ ಎತ್ಕೊಂಡು ಹೋಗ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಈ ಜಿಮ್ಗಳದ್ದು ಇದನ್ನೆಲ್ಲ ಬೀಗ ಹಾಕಿ ಕಟ್ಟಿ ಹಾಕಿದ್ದಾರೆ. ಆದರೆ ಇವೆಲ್ಲವೂ ಕೂಡ ಪ್ರೈವೇಟ್ ಅಂದರೆ ಖಾಸಗಿಯಾಗಿ ಅವರೇ ಕ್ರೀಡಾಪಟುಗಳು ಕೈಯಲ್ಲಿ ಕಾಸು ಹಾಕಿ ಇದನ್ನು ತೊಗೊಂಡು ಬಂದು ಆ ಗ್ರೌಂಡಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ನೀವು ನೋಡಿ ಈಗ ಯಕ್ಷಗಾನದಲ್ಲೆಲ್ಲ ಡಬ್ಬಗಳನ್ನು ಇಟ್ಬಿಡ್ತಾರಲ್ಲ, ಆ ರೀತಿ ಪಾಪ ಅವರೇ ಖುದ್ದು ತಾವೇ ತಮ್ಮ ಕಷ್ಟಪಟ್ಕೊಂಡು ಕಾಸು ಹಾಕ್ಕೊಂಡು ತಗೊಂಡು ಬಂದ ಇಕ್ವಿಪ್ಮೆಂಟ್ಸ್ಗಳು ಇಲ್ಲಿ ನೋಡ್ಬೋದು ನೀವು ನೋಡಿ. ಅಂದರೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಈ ಕ್ರೀಡಾಪಟುಗಳಿಗೆ ಒಂದು ಇಕ್ವಿಪ್ಮೆಂಟ್ ಕೊಡುವಂಥ ತಾಕತ್ತು ಇಲ್ಲ, ಯೋಗ್ಯತೆಯೂ ಇಲ್ಲ ಅಂತ ಆಗ್ಬಿಡ್ತು. ನೋಡಿ ನೋಡಿ ಇಲ್ಲಿ ನೋಡಿ ಈ ರೀತಿ ಪಾಪ ಈ ಹಡಲ್ಸ್ಗಳನ್ನು ಕೂಡ ಇವರೇ ತೊಗೊಂಡು ಬರಬೇಕಂತೆ. ನೋಡಿಲ್ಲಿ ಇಲ್ಲಿ ನೋಡಿ ಎಲ್ಲ ಬೀಗ ಹಾಕಿ ಇಟ್ಟಿಬಿಟ್ಟಿದ್ದಾರೆ ನೋಡಿ. ಮುಖ್ಯಮಂತ್ರಿಗಳೇ ಕಣ್ತೆರೆದೊಮ್ಮೆ ನೋಡಿ, ಇದು ನಮ್ಮ ಕ್ರೀಡಾ ಇಲಾಖೆಯ ಪರಿಸ್ಥಿತಿ, ದುಸ್ಥಿತಿ. ಕ್ರೀಡಾಪಟುಗಳು ಸ್ವಂತವಾಗಿ ತಮ್ಮ ಕೈಯಿಂದ ಇಕ್ವಿಪ್ಮೆಂಟ್ ತೊಗೊಂಡು ಬಂದು ಇಲ್ಲಿ ಅವ್ರು ಇಟ್ಕೋಬೇಕಾಗಿದೆ. ಇದನ್ನೂ ಇಡಬಾರ್ದು ಅಂತ ಹೇಳ್ತಾರೆ, ಇದನ್ನೂ ಮಾಡಬಾರ್ದು ಅಂತ. ಹಾಗಾದರೆ ಕ್ರೀಡೆ ಬೆಳೆಯುವುದು ಹೇಗೆ? ಕ್ರೀಡೆ ನಮ್ಮ ದೇಶದಲ್ಲಿ, ನಮ್ಮ ನಾಡಿನಲ್ಲಿ ಕ್ರೀಡೆ ಬೆಳೆಯುವುದು ಹೇಗೆ? ಹಾ, ಈ ರೀತಿ ಎಲ್ರಿಗೂ ತಾಕತ್ತಿರುತ್ತೇನ್ರಿ? ಒಂದು ಜಾವ್ಲಿನಿಗೆ 70,000 ಅಂತೆ, ಯಾರಿಂದ ತರಕ್ಕಾಗುತ್ತೆ? ಒಂದು ಫುಟ್ಬಾಲ್, ಒಂದು ಶಾರ್ಟ್ ಪುಟ್ ಬೇಕಂದರೆ 8-10,000 ಆಗುತ್ತಂತೆ. ಯಾರ ಈಗ ಗ್ರಾಮೀಣ ಪ್ರತಿಭೆಗಳಿಗೆ ಸಾಧ್ಯನಾ? ಒಂದು ಕ್ರೀಡಾಂಗಣ ಅಂದಾಗ ಅಲ್ಲಿ ಟಾಯ್ಲೆಟ್ಸು, ಚೇಂಜಿಂಗ್ ರೂಮು, ಡ್ರೆಸ್ಸಿಂಗ್ ರೂಮು ಎಲ್ಲ ಬೇಕಾಗುತ್ತೆ. ಆಮೇಲೆ ಈ ಕಂಠೀರವ ಕ್ರೀಡಾಂಗಣದ ಒಂದು ವಿಶೇಷತೆ ಏನಪ್ಪ ಅಂದರೆ ಇಲ್ಲಿ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಇದೆ, ಟ್ರೈನಿಂಗ್ ಮಾಡೋಕ್ಕೆ ಬೇರೆ ಬೇರೆ ಜಿಲ್ಲೆಗಳ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಉಳ್ಕೊಳ್ಳೋಕ್ಕೆ ಇಲ್ಲಿ ಅಲ್ಲೇ ಉಳ್ಕೊಂಡು ಇಲ್ಲೇ ಟ್ರೈನಿಂಗ್ ಮಾಡುವ ವ್ಯವಸ್ಥೆ ಇದೆ, ಅದು ರಾಜ್ಯ ಸರ್ಕಾರದಲ್ಲೇ ಮಾಡ್ತಾರೆ. ಆದರೆ ದುರಂತ ನೋಡಿ, ಒಂದು ಫುಟ್ಬಾಲ್ ಕ್ಲಬ್ಬಿಗೋಸ್ಕರ, ಒಂದು ಖಾಸಗಿ ಫುಟ್ಬಾಲ್ ಕ್ಲಬ್ಬಿಗೋಸ್ಕರ ಇವರು ಎಲ್ಲವನ್ನ ಮಾರಿಬಿಟ್ಟಿದ್ದಾರೆ ಕಂಠೀರವ ಸ್ಟೇಡಿಯಂ. ಇಲ್ಲೊಂದು ಡ್ರೆಸ್ಸಿಂಗ್ ರೂಮ್ ಕಾಣ್ತಾ ಇದೆ ನೋಡಿ, ಈ ಡ್ರೆಸ್ಸಿಂಗ್ ರೂಮ್ ಮೇಲೆ ನೋಡಿದಿರ್ಬೋದು ನೀವು, ಇದು ಫುಟ್ಬಾಲ್ನವರಿಗೆ ಬಿಟ್ಕೊಟ್ಟಿದ್ದಾರಂತೆ. ಇದು ಆ್ಯಕ್ಚುಲಿ ಪಾಪ ಇವರು ಅಥ್ಲೆಟ್ಸ್ಗಳಿಗೆ ಡ್ರೆಸ್ಸಿಂಗ್ ಚೇಂಜ್ ಮಾಡುವಂಥ ಡ್ರೆಸ್ಸಿಂಗ್ ರೂಮ್ ಆಗಬೇಕಿತ್ತು, ಆದರೆ ಇವತ್ತು ಇದಕ್ಕೆ ಬೀಗ ಹಾಕಿ ಇಟ್ಟಿದ್ದಾರೆ ನೋಡಿ. ಅಥ್ಲೆಟ್ಸ್ಗಳಿಗೆ ಯೂಸ್ ಮಾಡುವ ಹಾಗಿಲ್ಲ. ಇದು ಒಂದು ಡ್ರೆಸ್ಸಿಂಗ್ ರೂಮಿನ ಕತೆ ಅಲ್ಲ, ಇಂಥ ಇಲ್ಲಿಂದ ಅಷ್ಟು ಹಾಸ್ಟೆಲ್ಗಳೆಲ್ಲ ಇದ್ವಂತೆ. ಆ ಹಾಸ್ಟೆಲ್ಗಳನ್ನು ಫುಟ್ಬಾಲ್ ಪ್ಲೇಯರ್ಗಳಿಗೋಸ್ಕರ ಅವರನ್ನೆಲ್ಲ ಓಡಿಸಿ ಬಳ್ಳಾರಿಗೆ ಕಳಿಸ್ಬಿಟ್ಟಿದ್ದಾರಂತೆ. ಬಳ್ಳಾರಿಯಲ್ಲಿ ನೀವು ಬೇಕಾದದ್ದು ಮಾಡ್ಕೊಳ್ಳಿ, ನೀವು ಅಲ್ಲಿ ನೀರಿಲ್ಲದ ಜಾಗದಲ್ಲೆಲ್ಲ ನಿಮಗೆ ನೀವು ಪರ್ಫಾರ್ಮೆನ್ಸ್ ಮಾಡ್ತಿರೋ ಬಿಡ್ತಿರೋ ನಮ್ಗೆ ಗೊತ್ತಿಲ್ಲ, ನಮಗೆ ಫುಟ್ಬಾಲ್ನವರಿಂದ ಕಾಸು ಬರಬೇಕು ಅಂತ ಅವರನ್ನೂ ಓಡಿಸ್ಬಿಟ್ಟಿದ್ದಾರಂತೆ. ಈ ರೀತಿ ಅವು ಎಲ್ಲವನ್ನು ಅವರಿಗೆ ಅಡವಿಟ್ಟು ಇಲ್ಲಿ ಅಥ್ಲೆಟ್ಗಳನ್ನು ಅನಾಥ ಮಾಡಿಬಿಟ್ಟಿದ್ದಾರೆ. ರಾಜ್ಯದ ಅಥ್ಲೀಟ್ಗಳು ಅನಾಥರಾಗ್ತಿದ್ದಾರೆ. ಕರ್ನಾಟಕದಲ್ಲಿ ಪ್ರತಿಭೆಗಳಿಗೇನು ಕೊರತೆ ಇಲ್ಲ, ಅದರಲ್ಲೂ ಕೂಡ ಅಥ್ಲೀಟ್ಗಳು, ಎಂಥೆಂಥ ಅಥ್ಲೀಟ್ಗಳು ಹುಟ್ಟಿದ್ದಾರೆ, ಬೆಳೆದಿದ್ದಾರೆ, ಈ ದೇಶಕ್ಕೆ ಕೀರ್ತಿಯನ್ನು ತಂದಿದ್ದಾರೆ. ಆದರೆ ಇವತ್ತು ರಾಜಕಾರಣ ಮತ್ತು ಈ ರೀತಿಯ ಕೊಳಕು ಸ್ವಾರ್ಥ ಕ್ರೀಡಾಪಟುಗಳ ಭವಿಷ್ಯಕ್ಕೆ ಕಲ್ಲು ಹಾಕಲಾಗ್ತಿದೆ. ನಮ್ಮ ಮಹಾರಾಜರು ವ್ಯವಸ್ಥೆ ಕೊಟ್ಟರು ಕೂಡ ಅದೇ ಹೇಳ್ತಾರಲ್ಲ, ದೇವರು ಕೊಟ್ಟರು ಪೂಜಾರಿ ಕೊಡಲ್ಲ ಅಂತ. ಎಲ್ಲ ವ್ಯವಸ್ಥೆ ಇದೆ, ಆದರೆ ಯಾವುದೋ ಒಂದು ದುರಾಸೆಗೋಸ್ಕರ ಆ ವ್ಯವಸ್ಥೆಯನ್ನೆಲ್ಲ ಕಸಿದುಕೊಂಡು ನಾವೇ ರಾಜರು ಅನ್ನುವಂಥರ ಮೆರೆದಾಡ್ತಾ ಇದ್ದಾರೆ. ಅಂಥ ಮೆರೆದಾಡುವವರಿಗೆ ಸಡ್ಡು ಹೊಡೆದು ನಿಲ್ಲಬೇಕಾಗಿದೆ ಇವತ್ತು ಅಥ್ಲೀಟ್ಗಳು. ಸರ್, ಅಥ್ಲೀಟ್ಗಳಿಗೆ ಯಾವ ರೀತಿ ತೊಂದರೆ ಆಗ್ತಿದೆ? ನಮಸ್ಕಾರ ಮೇಡಮವರೇ. ತೊಂದರೆ ಅಲ್ಲ, ತೊಂದರೆ ಆಗ್ಬಿಟ್ಟು ಅನುಭವಿಸ್ತಾ ಇದ್ದಾರೆ ಮೇಡಮವರೇ. ಇಲ್ಲಿಂದ ಓಡಿಸ್ಬಿಟ್ಟಿದ್ದಾರೆ ಅಥ್ಲೀಟ್ಗಳು, ನೀವು ಅಥ್ಲೀಟ್ ಟ್ರ್ಯಾಕ್ಗೆ ಬರಬೇಡ ಅಂತೇಳಿ ಓಡಿಸ್ಬಿಟ್ಟಿದ್ದಾರೆ. ನಾವು ಕಣ್ಮುಂದೆ ನೋಡಿದ್ವಿ, ಹೋರಾಟ ಮಾಡಿದ್ದೀವಿ. ಯಾಕಂತೇಳಿದ್ರೆ ಇವತ್ತು JSW ಅಂತ ಸಂಸ್ಥೆ ಈ ಥರ 100 ಅಲ್ಲ 1,000 ಕ್ರೀಡಾಂಗಣ ಹುಟ್ಟಾಗ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಇದೆ. ಅನ್ನೇ ಹೋಗಲಿ, ನಮ್ಮ ಅಥ್ಲೀಟ್ಗಳ ಭವಿಷ್ಯಕ್ಕೆ ಅವರು ಮಾರ್ಕ್ ಆಗಿದ್ದಾರೆ. ಅಲ್ಲ, ನಿಜವಾಗ್ಲೂ ಹಣವಂತರು ಅವ್ರಿಗೇನು ಇದೇ ಕ್ರೀಡಾಕೂಟ ಆಗಬೇಕು ಅಂತ? ಈಗ ಅಶೋಕ್ ನಗರ ಗ್ರೌಂಡ್ ಇದೆ, ಅದನ್ನೇ ಚೆನ್ನಾಗಿ ಮಾಡ್ಬೋದಲ್ಲ, ಅದನ್ನೇ ಬೆಳೆಸ್ಬೋದಲ್ಲ, ಅದನ್ನೇ ಅಭಿವೃದ್ಧಿ ಪಡಿಸ್ಬೋದು. ಈಗ ನಾವು ಪಕ್ಕದಲ್ಲಿ ಸ್ಪೋರ್ಟ್ಸ್ ಹಾಸ್ಟೆಲ್ ಇದೆ, 2004 ನೀವು ಉದಯ ಟಿವಿ ಈ ಟಿವಿ ಎರಡೇ ಇತ್ತು, ನೀವು ಅವತ್ತು ಕವರ್ ಮಾಡಿದ್ರಿ. ಸಂತೋಷ, ಎರಡೇ 10 ಚಾನಲ್ ಇದ್ದಿದ್ದು. ವಿಜಯಲಕ್ಷ್ಮಿ ಅವ್ರ ಬಗ್ಗೆ ಗೌರವ ಇದೆ, ಯಾಕಂತೇಳಿ ಕರೆ ಕೊಟ್ಟಾಗ ಬಂದಿರತಕ್ಕಂಥ ಪಿ ಯು ಬೋರ್ಡಲ್ಲಿ ನಾವು ಹೋರಾಟ ಮಾಡುವಂಥದ್ದು. ಇಲ್ಲಿ ಹಾಸ್ಟೆಲಲ್ಲೇ ಒಂದು ಟೀಮ್ ಇತ್ತು ಮೇಡಮ್, ಈಗಲೂ ಇದ್ದಾರೆ. ಈಗಲೂ ಫುಟ್ಬಾಲು, ವಾಲಿಬಾಲು, ಅಥ್ಲೀಟ್ಸ್ ಎಲ್ಲ
ಇವ್ರಿಗೋಸ್ಕರ ಆ ಟೀಮ್ನೂ ಬಳ್ಳಾರಿಗೆ ಹಾಕ್ಬಿಟ್ಟವ್ರೆ. ಯಾಕಂದರೆ ಅವರು ಫುಟ್ಬಾಲ್ ಆಡೋದೆ, ಇವರು ಫುಟ್ಬಾಲ್ ಆಡೋದೆ. ಈ ಇಲಾಖೆಯವ್ರು ಏನಾದರೂ ಒಂದು ಲೈನಲ್ಲಿ ಅವ್ರಿಗೇನಾದರೂ ಉಳಿಸ್ಕೊಳ್ಳಿ ಅಂದರೆ ಇವರು ಎಲ್ಲ ಕಿಟ್ ಕೊಟ್ಟು ಸಾಕುವಂಥ ಕೆಪಾಸಿಟಿ ಇದೆ. ಪಾಪ ಅವ್ರನ್ನ ಇವತ್ತು ಕತ್ಲೆ ಮಾಡ್ಬಿಟ್ಟವ್ರೆ. ಅಂದರೆ ಅವರು ನಮ್ಮ ರಾಜ್ಯದ ಸರ್ಕಾರಿ ಬರುವಂಥ ನಮ್ಮ ಇಲಾಖೆ ಇಲಾಖೆ ಕ್ರೀಡಾಪಟುಗಳನ್ನು ಇವ್ರಿಗೋಸ್ಕರ ಈ ಇಲ್ಲಿರ್ತಕ್ಕಂಥ ತಂಡ ಹೈಯೆಸ್ಟ್ ಟೂರ್ನಮೆಂಟ್ಸ್ ಏನೋ ನಡೀತದೆ ಅಂದರೆ ಬೆಂಗಳೂರು ನಗರದಲ್ಲಿ ಇವ್ರನ್ನ ತಂದು ಬಳ್ಳಾರಿಯಲ್ಲಿ ಇವತ್ತು ಅಲ್ಲಿ ನಿಮ್ಮ ಕ್ಯಾಮ್ರಾಮ್ಸ್ ಏನೋ ಇದ್ದರೆ ಅಲ್ಲಿನ ವ್ಯವಸ್ಥೆ ತಾವು ತಗೋಬೇಕು. ಇಲ್ಲಿ ತಗೋಬೇಕು ನೀವು, ಇಲ್ಲಿಂದ ಅಲ್ಲಿ ಓಡಿಸ್ಬಿಟ್ಟಿದ್ದಾರೆ. ಅಂದರೆ ಏನೇನು ಮಾಡಿದ್ದಾರೆ ಅಂತ ಎಲ್ಲ ಹೇಳಿಲ್ಲ ಮೇಡಮ್, ಭಾಳ ನೋವಿಂದ ಹೇಳ್ತಾ ಇದ್ದೀನಿ. ಎಲ್ಲ ಇನ್ನು ಸ್ವಲ್ಪ ದಿವಸ ಇದ್ದರೆ ಮೇಡಮ್ ಅವರು ಇಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಒಂದು ಶಾರ್ಟ್ಲಿ ಆಗ್ತದೆ ಅಂತ ಕಾಣ್ತದೆ. ನೋಡಿ, ಫುಟ್ಬಾಲ್ ಮ್ಯಾಚ್ ಆದಾಗ ಅದರ ಚಿತ್ರಣವೇ ಬೇರೆ. ನಾನು ನಿಮಗೆಲ್ಲ ವಿಜುವಲ್ಸ್ಗಳನ್ನು ತೋರಿಸ್ತಾ ಹೋಗ್ತೀನಿ, ಯಾವ ರೀತಿ ಆ ವಿಜುವಲ್ಸ್ಗಳಿದೆ ಅಂತ. ಕಂಪ್ಲೀಟಾಗಿ ಈ ಪಾರ್ಟನ್ನು ಆಕ್ಯುಪೈ ಮಾಡ್ತಿರ್ತಾರೆ. ಇಲ್ಲಿ ಈ ರೀತಿ ಫ್ರೀಯಾಗಿ ಅಥ್ಲೀಟ್ಗಳು ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ. ಆಮೇಲೆ ಈ ಫುಟ್ಬಾಲ್ನವರು ಅವರ ದೊಡ್ಡ ದೊಡ್ಡ ಬಾಕ್ಸ್ಗಳು, ಅವರ ಬ್ಯಾನರ್ಗಳು, ಅದು ಇದು ಹಾಕೋಕ್ಕೆ ಇದೇ ಟ್ರ್ಯಾಕ್ ಮೇಲೆ ಹಾಕ್ತಾರೆ. ಇವೆಲ್ಲ ಕಿತ್ತು ಕಿತ್ತು ಬಂದಿರುತ್ತೆ ನೋಡಿ. ಈಗಲೇ ನೋಡಿ ಹೆಂಗೆ ಇದೆಲ್ಲ ಕಿತ್ತು ಬಡ್ದಿದೆ ನೋಡಿ. ಇತ್ತೀಚೆಗೆ ಹಾಕಿರುವಂಥ ಟ್ರ್ಯಾಕ್ಗಳು ಎಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹಾಕಿದಂಥ ಮೆಟೀರಿಯಲ್ಗಳು. ನಿಮಗೆ ಇದರ ಪರಿಸ್ಥಿತಿ ಇನ್ನೂ ಚಿತ್ರಣ ತೋರಿಸ್ತೀನಿ ನಿಮಗೆ, ಆ ಫೈಲ್ ವಿಜುವಲ್ಸ್ಗಳನ್ನು ಹೇಗೆ ಫುಟ್ಬಾಲ್ ಮ್ಯಾಚ್ ಆದಾಗ ಇಲ್ಲಿನ ಪರಿಸ್ಥಿತಿ ಆಗುತ್ತೆ ಅಂತ. ನನ್ನ ಒಂದು ಪ್ರಶ್ನೆ, ಈಗ ಅಥ್ಲೆಟಿಕ್ ಇದು ಗ್ರೌಂಡಲ್ಲಿ ಈ ಫುಟ್ಬಾಲ್ನಂಥ ಒಂದು ಕ್ರೀಡೆನ ಒಳಗೆ ತುರುಕಿಸಿ ಒಂದು ರಿಸ್ಟ್ರಿಕ್ಷನ್ ಹಾಕೋದು ಸರಿಯಾಗುತ್ತಾ? ಅದು ಅವರ ಪರ್ಫಾರ್ಮೆನ್ಸ್ ಮೇಲೆ ತೊಂದರೆ ಆಗಲ್ವಾ? ಬಟ್ ನನ್ನ ಪ್ರಕಾರ ಅಂದರೆ ನೀವು ಆಡ್ಲಿಕ್ಕೆ ಕೊಡಿ, ಬಟ್ ಎಲ್ಲರಿಗೂ ಕೊಡಿ ಅವಕಾಶ, ಅವ್ರಿಗೆ ಫುಟ್ಬಾಲ್ ಅವ್ರಿಗೆ ಕೊಡಿ. ಬಟ್ ಆದರೆ ನೀವು ಅಥ್ಲೆಟಿಕ್ಸ್ ಅವರಿಂದ ತೆಗೆದುಕೊಂಡು ಕಸಿದುಕೊಂಡು ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಹೋಗಬೇಡಿ ಅಂತ ನನ್ನ ಒಂದು ಅನಿಸಿಕೆ. ಖಂಡಿತ ಕ್ರೀಡೆ ಎಲ್ಲ ಕ್ರೀಡೆಗಳು ಬೆಳಿಬೇಕು, ಯಾರಿಗೂ ರಿಸ್ಟ್ರಿಕ್ಷನ್ ಮಾಡಬಾರ್ದು. ಎಲ್ಲವೂ ಕೂಡ ನಮ್ಮ ದೇಶಕ್ಕೆ, ನಮ್ಮ ಈ ನಾಡಿಗೆ ಹೆಮ್ಮೆ ತರುವಂಥ ಕ್ರೀಡೆ, ಹಾಗಾಗಿ ಎಲ್ರಿಗೂ ಅವಕಾಶ ಕೊಡಿ ಅಂತ ಹೇಳ್ತಿದ್ದಾರೆ. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.